ರಾಜ್ಯದ ಗಣಿಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಹಿತರಕ್ಷಣೆಗೆ ಗಣಿ ಮಾಲೀಕರು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಆಚಾರ್ ಹಾಲಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಅವರು ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳದ ಗಣಿ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು, ಈಗಾಗಲೇ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ಗಣಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಿದರು. ನಡಿಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ನಮ್ಮೊಂದಿಗೆ ಫೈರ್ ಹೋದ ನಂತರ ಅದು ಅವ್ರ ಕಸ್ಟಡಿಗೆ ಹೋಗಿಬಿಡ್ತದೆ, ಅದು ಅವರು ವ್ಯಾಪ್ತಿಯೊಳಗೆ ಬರ್ತದೆ, ಅದು ಮೈನ್ಸ್ ಅಂಡ್ ಜಿಯಾಲಜಿ ವ್ಯಾಪ್ತಿಯೊಳಗೆ ಬರೋದಿಲ್ಲ, ನಿಮಗೂ ಗುರ್ತೈತೆ ನನಗೂ ಗುರ್ತೈತೆ ಅದು. ಹೀಗಾಗಿ ಅಲ್ಲಿ ಏನಂತಂದರೆ ಅವರು ಮಾಡ್ತಕ್ಕಂಥ ಕೆಲಸ ಅದು ಯಾವ ಕಾರಣಕ್ಕಾಗಿ ನಿಂತತೋ ಏನನ್ನೋದು ನನಗೂ ಯಾರು ಹೇಳಿದ್ರು. ಆಗ ತಕ್ಷಣ ಅಲ್ಲಿ ಡಿ ಡಿನ ಕ್ರಮ ತೊಗೊಂಡು ಅವನು ಏನಂದರೆ ಕಳಿಸಿದ್ವಿ, ಮತ್ತೊಬ್ಬ ಹೊಸ ಒಳ್ಳೆಯ ಅಧಿಕಾರಿ ನೋಡಿ ನಿಮಗೆ ಇಲ್ಲಿಂದ್ರೆ ಕೊಟ್ಟು ಅವನ್ನೆಲ್ಲವನ್ನೂ ನಾನು ತಂಡ ಮಾಡಿ ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳನ್ನು ಕಳಿಸಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ವಾರಿಗಳನ್ನು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಏನೇನು ತೊಗೋಬೇಕು ಮುಂಜಾಗ್ರತೆ ಕ್ರಮನ